ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಬೆಂಗಳೂರು ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ BMRCL ಏನಪ್ಪ ಅಂದ್ರೆ, ಒಂದು ವಿವಿಧ ಹುದ್ದೆಗಳ ಬಗ್ಗೆ ನೇಮಕಾತಿಯನ್ನ ಮಾಡಿದರೆ ಆ ನೇಮಕಾತಿ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಹುದ್ದೆ ಇರೋದೆಲ್ಲಪ್ಪ ಅಂದ್ರೆ ನಮ್ಮ ಮೆಟ್ರೋ ಅಥವಾ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಅಲ್ಲಿ ಏನಪ್ಪ ಅಂದ್ರೆ ನೇಮಕಾತಿ ಇದೆ. ಸೊ ನೋಡ್ರಿ, ಈ ನೇಮಕಾತಿನ ಯಾವಾಗ ಬಿಡುಗಡೆ ಮಾಡಿದಾರಪ್ಪ ಅಂದ್ರೆ 16/5/2023 ಬಿಡುಗಡೆ ಮಾಡಿದ್ದಾರೆ. ನೋಟಿಫಿಕೇಶನ್ ಫಾರ್ ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್, BMRCL ಇನ್ವೈಟ್ಸ್ ಅಪ್ಲಿಕೇಶನ್ ಫ್ರಮ್ ಎಲಿಜಿಬಲ್ ಎಕ್ಸ್ ಮಿಲಿಟರಿ ಪರ್ಸನಲ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ದ ಫಾಲೋವಿಂಗ್ ಪೋಸ್ಟ್ ಇನ್ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ವಿಂಗ್ ಆಫ್ BMRCL ಆನ್ ಕಾಂಟ್ರಾಕ್ಟ್ ಬೇಸಿಸ್ ಫಾರ್ ಪೀರಿಯಡ್ ಆಫ್ 5 years ಇನ್ ವಿಚ್ ಈಸ್ ಎಕ್ಸ್ಟೆಂಡೇಬಲ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್. ಸೊ ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ BMRCL ಅಥವಾ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಏನ್ ಮಾಡ್ತಿದ್ದಾರೆ ಅಂದ್ರೆ, ಯಾರೆಲ್ಲ ಮಾಜಿ ಸೈನಿಕ ಪರ್ಸನಲ್ ಇದಾರೆ ಅಥವಾ ಯಾರೆಲ್ಲ ಮಾಜಿ ಸೈನಿಕರಿದಾರಲ್ಲ, ಅವ್ರಿಗೆ ಏನಪ್ಪಾ ಅಂದ್ರೆ ಆಪರೇಷನ್ ಮತ್ತೆ ಮೇಂಟೆನೆನ್ಸ್ ವಿಂಗ್ ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ 5 ವರ್ಷ ಕೆಲಸ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಈಗ ಒಂದು ನೇಮಕಾತಿಯನ್ನ ಕರೆದಿದ್ದಾರೆ. ಸೊ ನೋಡ್ರಿ, ಕ್ಲಿಯರ್ ಆಗಿ ಹೇಳಿದ್ದಾರೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮಾತ್ರ. ಸೊ ನೋಡ್ರಿ, ಪೋಸ್ಟ್ ಇರೋದ್ ಯಾವ್ದಪ್ಪ ಅಂದ್ರೆ ಸ್ಟೇಷನ್ ಕಂಟ್ರೋಲರ್ ಮತ್ತೆ ಟ್ರೈನ್ ಆಪರೇಟರ್. ಸ್ಟೇಷನ್ ಕಂಟ್ರೋಲರ್ ಅಥವಾ ಟ್ರೈನ್ ಆಪರೇಟರ್ ಒಟ್ಟು 96 ಹುದ್ದೆಗಳಿವೆ. ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಈಸ್ 31/5/2023 ಅಂಡ್ ಫಾರ್ ರಿಸಿಪ್ಟ್ ಆಫ್ ಸೈನ್ ಪ್ರಿಂಟ್ ಔಟ್ ಅಂಡ್ ಅಪ್ಲಿಕೇಶನ್ ಈಸ್ 4 PM ಆನ್ 7/6/2023. ಸೊ ನೋಡ್ರಿ, ಏನ್ ಹೇಳ್ತಿದಾರೆ ಅಂದ್ರೆ, ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದ್ರೆ, ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ 31/5/2023 ಆಮೇಲೆ ಸೈನ್ಡ್ ಪ್ರಿಂಟ್ ಔಟ್ ಅನ್ನು ನೀವು ಸಬ್ಮಿಟ್ ಮಾಡಕ್ಕೆ ಕೊನೆಯ ದಿನಾಂಕ ಯಾವ್ದಪ್ಪ ಅಂದ್ರೆ 7/6/2023 ಸಂಜೆ 4 ಗಂಟೆವರೆಗೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಅವರ ವೆಬ್ಸೈಟ್ ಆದಂತ www.bmrc.co.in ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದಾಗಿದೆ. ಅಲ್ಲಿ ನೀವು ಕೆರಿಯರ್ ಸೆಕ್ಷನ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಸೊ ನೋಡ್ರಿ, ಕ್ವಾಲಿಫಿಕೇಶನ್ಸ್ ಏನಿದೆಯಪ್ಪ ಅಂದ್ರೆ, ಮ್ಯಾಟ್ರಿಕ್ಯುಲೇಷನ್ ಅಂಡ್ 3 years ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ಆರ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ಕ್ಲಾಸ್ 1 ಟ್ರೇಡ್ ಇಶ್ಯೂಡ್ ಬೈ ದ ಆರ್ಮ್ ಫೋರ್ಸಸ್. ಸೊ ನೋಡ್ರಿ, ಇಲ್ಲಿ ನೀವು SLC ಪಾಸ್ ಆಗಿರ್ಬೇಕು, ಜೊತೆಗೆ 3 ವರ್ಷ ಡಿಪ್ಲೊಮಾವನ್ನು ಮಾಡಿರ್ಬೇಕು. ಯಾವ್ದ್ರೊಳಗ ಅಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ಸ್, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ತತ್ಸಮಾನ್ ವಿದ್ಯಾರ್ಥಿ. ಜೊತೆಗೆ ನೋಡ್ರಿ, ಕ್ಲಾಸ್ 1 ಟ್ರೇಡ್ ಅಲ್ಲಿ ಏನಾದ್ರೂ ಆರ್ಮ್ ಫೋರ್ಸಸ್ ಅಲ್ಲಿ ತತ್ಸಮಾನ್ ವಿದ್ಯಾರ್ಥಿ ಮಾಡಿದ್ರೆ ಅದು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತಿದೆ. ಸೊ ಏಜ್ ಲಿಮಿಟ್ ನಿಮಗೆ ಬಂದು, ವಯೋಮಿತಿ ಬಂದು 45 ವರ್ಷದವರೆಗೂ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ 16/5/2023 ಪ್ರಕಾರ. ಜೊತೆಗೆ ನೋಡ್ರಿ, ನಿಮಗೆ ಪೇ ಸ್ಕೇಲ್ ಎಷ್ಟು ಕೊಡ್ತಾರೆ ಅಂದ್ರೆ 35,500 ರೂಪಾಯಿಂದ 82,660 ರೂಪಾಯಿ ಕೊಡ್ತಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ BMRCL ಅಲ್ಲಿ ಏನೇನು ಅಲವೆನ್ಸ್ ಸಿಗುತ್ತಲ್ಲ, ಆ ಅಲವೆನ್ಸ್ ಅನ್ನು ಕೂಡ ಕೊಡ್ತಾರೆ. ಸೊ ನೀವು ಅಪ್ಲಿಕೇಶನ್ಸ್ ಅನ್ನ ಯಾವ ತರ ಹಾಕ್ಬೇಕಂದ್ರೆ, ಫಸ್ಟ್ www.bmrc.co.in ಹೋಗಿ ನೀವು ಏನಪ್ಪಾ ಅಂದ್ರೆ ಆ ವೆಬ್ಸೈಟ್ ಹೋಗಿ ಎಲ್ಲವನ್ನು ಫುಲ್ಫಿಲ್ ಮಾಡಬೇಕು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇರ್ಬೋದು, ಯಾವಾಗ ನೀವು ಡಿಫೆನ್ಸ್ ಸರ್ವಿಸ್ ಇಂದ ಬಂದಿದ್ರಿ ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಮಾಹಿತಿಯನ್ನ ನೀವು ಅಲ್ಲಿ ಕೊಡಬೇಕಾಗತ್ತೆ. ಸೊ ನೋಡ್ರಿ, ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ 5 ವರ್ಷದವರೆಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ. ಅದಾದ್ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಜಾಸ್ತಿ ಮಾಡ್ತಾ ಹೋಗ್ತಾರೆ, ಅಂದ್ರೆ ಪರ್ಮನೆಂಟ್ ಮಾಡೋದಿರ್ಲಿ ಅಥವಾ ಕಂಟಿನ್ಯೂ ಮಾಡೋದನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ, ಏನೇನು ಸರ್ಟಿಫಿಕೇಟ್ ಬೇಕನ್ನೋದು ಕೂಡ ಹೇಳಿದರೆ, ಫಸ್ಟ್ ನೋಡ್ರಿ SSLC ಸರ್ಟಿಫಿಕೇಟ್ ಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಆರ್ಮಿಯಿಂದ ಡಿಸ್ಚಾರ್ಜ್ ಆದಂತ ಸರ್ಟಿಫಿಕೇಟ್ ಬೇಕು, ಜೊತೆಗೆ ಫಾದರ್ಸ್ ನೇಮ್, ಮದರ್ಸ್ ನೇಮ್ ಮತ್ತೆ ಎನ್ನ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರ್ಬೇಕು. ಆಮೇಲೆ ನೋಡ್ರಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಬೇಕು, ಜೊತೆಗೆ ನೋಡ್ರಿ ಆರ್ಮಿಯಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಅಥವಾ ನೇವಿ ಏರ್ ಫೋರ್ಸ್ ಅಲ್ಲಿ ಏನ್ ಕೊಡ್ತಾರಲ್ಲ, ಯಾವಾಗ ಜಾಯ್ನ್ ಆದ್ರಿ, ಯಾವಾಗ ಡಿಸ್ಚಾರ್ಜ್ ಆದ್ರಿ, ಯಾವ ರ್ಯಾಂಕ್ ಅಲ್ಲಿ ಇದ್ರಿ ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಕೊಡುವಂತ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಸ್ ಕೊಡಬೇಕಾಗುತ್ತೆ, ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಥವಾ ಗೆಜೆಟೆಡ್ ಆಫೀಸರ್ಸ್ ಕೊಡುವಂತ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ನೀವು ಕೊಡಬೇಕಾಗುತ್ತೆ. ಸೆಲೆಕ್ಷನ್ ಬೈ ದ BMRCL ಡಸ್ ನಾಟ್ ಕನ್ಫರ್ ಅಪಾನ್ ದ ಕ್ಯಾಂಡಿಡೇಟ್ಸ್ ಬೈ ಎನಿ ರೈಟ್ ಆಫ್ ಅಪಾಯಿಂಟ್ಮೆಂಟ್. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಅಂಡರ್ಗ್ರೋ ದ ಟ್ರೈನಿಂಗ್ ವೆನ್ ಎವರ್ ರಿಕ್ವೈರ್ಡ್. ಅಂದ್ರೆ ಯಾರೆಲ್ಲ ಸೆಲೆಕ್ಟ್ ಆಗ್ತಿರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ, ಫಿಮೇಲ್ ಕ್ಯಾಂಡಿಡೇಟ್ಸ್ ಆಲ್ರೂ ಆಲ್ಸೋ ಎಲಿಜಿಬಲ್, ಅಂದ್ರೆ ಮಹಿಳಾ ಅಭ್ಯರ್ಥಿಗಳು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಹೌಎವರ್ ಇಟ್ ಮೇ ಬಿ ನೋಟೆಡ್ ದಟ್ ದ ಡ್ಯೂಟೀಸ್ ವಿಚ್ ಆರ್ ಆಡ್ ಆರ್ಡರ್ಸ್ ಇನ್ ನೇಚರ್ ಕಾಲ್ ಫಾರ್ ದ ವರ್ಕಿಂಗ್ ಶಿಫ್ಟ್ ಅಟ್ ಆಡ್ ಅವರ್ಸ್ ಆಲ್ಸೋ ಮೇ ಅವೇ ಫ್ರಮ್ ದ ಹೆಡ್ ಕ್ವಾರ್ಟರ್ಸ್. ಅಂದ್ರೆ ನೋಡ್ರಿ, ಆ ಡ್ಯೂಟಿ ಅವರ್ಸ್ ಏನಪ್ಪಾ ಅಂದ್ರೆ ಆಡ್ ಅವರ್ಸ್ ಅಲ್ಲಿ ಕರೆದ್ರು ಕೂಡ ನೀವು ಬರಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಎನಿ ಸಬ್ಸಿಕ್ವೆಂಟ್ ಚೇಂಜಸ್ ಇನ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಆಸ್ ಫಾರ್ ದ ಎಕ್ಸ್ಟೆಂಟ್ ರೂಲ್ಸ್ ವಿಲ್ ಸ್ಟ್ಯಾಂಡ್ ಔಟ್ ಸ್ಟ್ಯಾಂಡ್ ಗುಡ್. BMRCL ರಿಸರ್ವ್ಸ್ ದ ರೈಟ್ ಟು ಕನ್ಸಿಡರ್ ಇನ್ಕಾರ್ಪೊರೇಟ್ ಆರ್ ಎನಿ ಸಬ್ಸಿಕ್ವೆಂಟ್ ಚಾರ್ಜಸ್ ಆರ್ ಮಾಡಿಫಿಕೇಶನ್ಸ್ ಆರ್ ಅಡಿಷನ್ಸ್ ಇನ್ ಟರ್ಮ್ಸ್ ಅಂಡ್ ಕಂಡೀಷನ್ ಆಫ್ ರಿಕ್ವೈರ್ಮೆಂಟ್ ರಿಕ್ರೂಟ್ಮೆಂಟ್ ಅಂಡರ್ ದಿಸ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ನೆಸೆಸಿಟೆಡ್ ಅಂಡ್ ಅಪ್ಲಿಕೇಬಲ್. ಸೊ ನೋಡ್ರಿ, ಏಜ್ ಲಿಮಿಟ್ ಎಷ್ಟಂತ ಹೇಳಿದೆ ಅಂದ್ರೆ, ನಾನು 45 ವರ್ಷ ಅಂತ ಹೇಳಿದ್ದೀನಿ.
ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಪ್ಪ ಅಂದ್ರೆ ಮ್ಯಾಟ್ರಿಕ್ಯುಲೇಷನ್ ಅಥವಾ ಅಂದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಹೈಸ್ಕೂಲ್ ಸರ್ಟಿಫಿಕೇಟ್ ಅಲ್ಲಿ ಏನಿರುತ್ತಲ್ಲ ಅದ್ರ ತರನಾಗಿ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದ್ರ ತರನಾಗಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಕ್ಸೆಪ್ಟ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಆರ್ಮ್ ಫೋರ್ಸಸ್ ಕೊಡುವಂತ ಡೇಟಾ ಆಫ್ ಬರ್ತ್ ಅನ್ನು ಕೂಡ ಅವರು ಅಕ್ಸೆಪ್ಟ್ ಅನ್ನ ಮಾಡ್ತಾರೆ. ಎಕ್ಸಾಮಿನೇಷನ್ ಫೀಸ್ ಎಷ್ಟಿದೆಯಪ್ಪ ಅಂದ್ರೆ ಸೊ ನೋಡ್ರಿ ಇದು ಎಕ್ಸ್ ಸರ್ವಿಸ್ ಮೆನ್ ಇರೋದ್ರಿಂದ ಅಂದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿರೋದ್ರಿಂದ ಸ್ಪೆಷಲ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಯಾವುದೇ ತರನ ಅಂತ ಅಪ್ಲಿಕೇಶನ್ ಫೀಸ್ ಇಲ್ಲ. ಸೊ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನೋಡ್ರಿ, ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್, ಟೇಕ್ ದ ಪ್ರಿಂಟ್ ಔಟ್ ಆಫ್ ದ ಅಪ್ಲಿಕೇಶನ್, ಪೇಸ್ಟ್ ದ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಸೈನ್ ಇಟ್ ಅಂಡ್ ಸೆಂಟ್ ಹಾರ್ಡ್ ಕಾಪಿ ಟು ದ ಬಿ ಎಂ ಆರ್ ಸಿ ಎಲ್ ಅಡ್ರೆಸ್ ಮೆನ್ಷನ್ ಇನ್ ದ ಸೀರಿಯಲ್ ನಂಬರ್ 11 ಬಿಲೋ. ಇಫ್ ಯು ಆರ್ ನಾಟ್ ರಿಸೀವ್ ಎನಿ ಸೈನ್ ಹಾರ್ಡ್ ಕಾಪಿ ವಿತ್ ಇನ್ ದ ಡೇಟ್ ಆಫ್ ಪ್ರಿಸ್ಕ್ರೈಬ್, ಯುವರ್ ಕ್ಯಾಂಡಿಡೇಟ್ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ದ ರಿಟರ್ನ್ ಟೆಸ್ಟ್. ಸೊ ನೋಡ್ರಿ ಫಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಅದ ಒಂದು ಪ್ರಿಂಟ್ ಔಟ್ ಅನ್ನ ತೆಗೆದುಕೊಂಡು ನಿಮ್ಮ ಇತ್ತೀಚಿನ ಭಾವಚಿತ್ರ ಏನಿದೆ ಪಾಸ್ಪೋರ್ಟ್ ಸೈಜ್ ಆ ಭಾವಚಿತ್ರವನ್ನ ಅಲ್ಲಿ ಅಂಟಿಸಿ ಲಗತ್ತಿಸಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸೈನ್ ಅನ್ನ ಮಾಡಿ ಆ ಒಂದು ಹಾರ್ಡ್ ಕಾಪಿ ಏನಿದೆಯಲ್ಲ ಅದನ್ನ ಏನಪ್ಪ ಅಂದ್ರೆ ಕಾಲಮ್ ನಂಬರ್ 11 ಅಲ್ಲಿ ಮೆನ್ಷನ್ ಮಾಡೋದಂತ ಬಿ ಎಂ ಆರ್ ಎಲ್ ವೆಬ್ಸೈಟ್ ಗೆ ಏನಪ್ಪ ಅಂದ್ರೆ 7/6/2023 ಸಂಜೆ 4 ಗಂಟೆ ಒಳಗೆ ತರಿಸಬೇಕಾಗತ್ತೆ. ಅದರ್ವೈಸ್ ನಿಮ್ಗೇನಪ್ಪ ಅಂದ್ರೆ ಹಾರ್ಡ್ ಕಾಪಿನ ಕಳಿಸಿದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಗೆ ಕರೆಯೋದಿಲ್ಲ. ದ ಸೆಲೆಕ್ಷನ್ ವಿಲ್ ಬಿ ಮೇಡ್ ಸ್ಟ್ರಿಕ್ಟ್ಲಿ ಆನ್ ದ ಮೆರಿಟ್ ಆನ್ ದ ಬೇಸಿಸ್ ಆಫ್ ದ ರಿಟರ್ನ್ ಎಕ್ಸಾಮಿನೇಷನ್. ಕ್ಯಾಂಡಿಡೇಟ್ಸ್ ಆರ್ ಆಲ್ಸೋ ರಿಕ್ವೈರ್ಡ್ ಟು ಪಾಸ್ ದ ಸೈಕೋಮೆಟ್ರಿಕ್ ಟೆಸ್ಟ್. ಬಿ ಎಂ ಆರ್ ಸಿ ಎಲ್ ವಿಲ್ ಕಾಲ್ ದೋಸ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಆರ್ ಶಾರ್ಟ್ ಲಿಸ್ಟೆಡ್ ಬೇಸ್ಡ್ ಆನ್ ದೇರ್ ರಿಟರ್ನ್ ಎಕ್ಸಾಮಿನೇಷನ್ ಅಂಡ್ ಸೈಕೋಮೆಟ್ರಿಕ್ ಟೆಸ್ಟ್ ಫಾರ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂಡ್ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ನೋಡ್ರಿ ಸೆಲೆಕ್ಷನ್ ಅನ್ನ ಏನಪ್ಪ ಅಂದ್ರೆ ಮೆರಿಟ್ ಬೇಸ್ ಮೇಲೆ ಮಾಡ್ತಾರೆ, ಎಸ್ಪೆಷಲಿ ರಿಟರ್ನ್ ಎಕ್ಸಾಮಿನೇಷನ್ ಮೇಲೆ ಮತ್ತೆ ಸೈಕೋಮೆಟ್ರಿಕ್ ಟೆಸ್ಟ್ ಯಾರು ಪಾಸ್ ಆಗ್ತಾರಲ್ಲ ಅವ್ರ ಮೇಲೆ ಮಾಡ್ತಾರೆ. ಅಂದ್ರೆ ಸೈಕೋಮೆಟ್ರಿಕ್ ಟೆಸ್ಟ್ ಮತ್ತೆ ರಿಟರ್ನ್ ಎಕ್ಸಾಮಿನೇಷನ್ ಪಾಸ್ ಆದವರಿಗೆ ಮಾತ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಎಲಿಜಿಬಲ್ ಆಗ್ತಾರೆ. ದೇರ್ ಶಾಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ದ ಇಂಟರ್ವ್ಯೂ. ಅಂದ್ರೆ ಇಂಟರ್ವ್ಯೂ ಅಲ್ಲಿ ಯಾವುದೇ ತರ ಅಂತ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ದ ಸಿಲಬಸ್ ಫಾರ್ ದ ರಿಟರ್ನ್ ಎಕ್ಸಾಮಿನೇಷನ್ ವಿಲ್ ಜನರಲಿ ಇನ್ ಕನ್ಫಾರ್ಮಿಟಿ ವಿತ್ ದ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ ಆರ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಪ್ರಿಸ್ಕ್ರೈಬ್ ಫಾರ್ ದ ಪೋಸ್ಟ್. ಸೊ ನೋಡ್ರಿ ಸಿಲಬಸ್ ಏನಿದೆಯಪ್ಪ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಗೆ ಈ ಎಜುಕೇಶನ್ ಮತ್ತೆ ನಿಮ್ಮ ಟೆಕ್ನಿಕಲ್ ಕ್ವಾಲಿಫಿಕೇಶನ್ಸ್ ಇರುತ್ತಲ್ಲ ಅದ್ರ ತರನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಏನೇನ್ ಇರ್ಬೋದು ಅಂದ್ರೆ ನೋಡ್ರಿ ಜನರಲ್ ನಾಲೆಜ್, ಜನರಲ್ ಇಂಗ್ಲಿಷ್, ಜನರಲ್ ಅರ್ಥಮೆಟಿಕ್, ಅನಾಲಿಟಿಕ್ ಅಂಡ್ ಕ್ವಾಂಟಿಟೇಟಿವ್ ಸ್ಕಿಲ್ಸ್. ಇದಾದ್ಮೇಲೆ ನೋಡ್ರಿ ಮಿನಿಮಮ್ ಎಜುಕೇಶನ್ ಸ್ಕಿಲ್ ಮೇಲೂ ನಿಮ್ಗೆ ಏನಪ್ಪ ಅಂದ್ರೆ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಮೇಲೂ ಕೂಡ ಕ್ವಶನ್ಸ್ ಅನ್ನ ಕೇಳಬಹುದು. ದ ಕ್ವಶನ್ ಪೇಪರ್ ವಿಲ್ ಬಿ ಇನ್ ಇಂಗ್ಲಿಷ್ ಅಂಡ್ ಕನ್ನಡ. ದ ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ ಇಲ್ 120 ಮಿನಿಟ್ಸ್ ಅಂಡ್ ಅಪ್ರಾಕ್ಸಿಮೇಟ್ಲಿ 100 ಕ್ವಶನ್ಸ್. ಅಂದ್ರೆ ನೋಡ್ರಿ 100 ಪ್ರಶ್ನೆಗಳಿರುತ್ತೆ, 120 ಅಂಕಗಳಿಗೆ, ಸಾರಿ 100 ಪ್ರಶ್ನೆಗಳಿರುತ್ತೆ, 100 ಅಂಕಗಳಿಗೆ 120 ಅಂದ್ರೆ 2 ಅವರ್ ಡ್ಯೂರೇಷನ್ ಅನ್ನ ಕೊಡ್ತಾರೆ. ಆಮೇಲೆ ಕ್ವಶನ್ ಪೇಪರ್ ಅನ್ನ ಏನಪ್ಪ ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಇರುತ್ತೆ. ದ ಬಿ ಎ ಮಾರ್ಷಲ್ ಅಟ್ ಇಟ್ಸ್ ಡಿಸ್ಕ್ರಿಷನ್ ಮೇ ಹೋಲ್ಡ್ ಅಡಿಷನಲ್ ರಿಟರ್ನ್ ಟೆಸ್ಟ್ ಆರ್ ಇಂಟರ್ವ್ಯೂ ಆರ್ ಸ್ಕಿಲ್ ಟೆಸ್ಟ್ ಇಫ್ ಕನ್ಸಿಡರ್ ನೆಸೆಸರಿ ಫಾರ್ ಆಲ್ ಆರ್ ಫಾರ್ ಅ ಲಿಮಿಟೆಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆಸ್ ಮೇ ಬಿ ಡೀಮ್ ಫಿಟ್ ಬೈ ದ ಬಿ ಎ ಮಾರ್ಷಲ್. ಅಂದ್ರೆ ನೋಡ್ರಿ ಅವ್ರು ಮತ್ತೆ ಅಡಿಷನಲ್ ರಿಟರ್ನ್ ಟೆಸ್ಟ್ ಅನ್ನ ತೆಗೆದುಕೊಳ್ಬಹುದು ಅಥವಾ ಸ್ವಲ್ಪ ಜನಕ್ಕೆ ಮಾತ್ರ ಲಿಮಿಟೆಡ್ ಕ್ಯಾಂಡಿಡೇಟ್ಗೆ ಏನ್ ಮಾಡಬಹುದಪ್ಪ ಅಂದ್ರೆ ಅವರು ಫಿಟ್ ಅಂತ ಕೊಡಬಹುದು ಅಥವಾ ಸ್ಕಿಲ್ ಟೆಸ್ಟ್ ಅಥವಾ ಕೌಶಲ್ಯ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಲ್ ಟಿಕೆಟ್ ವೆರಿಫಿಕೇಶನ್ ಆಫ್ ಫೋಟೋಗ್ರಾಫ್ ಆನ್ ಹಾಲ್ ಟಿಕೆಟ್ ಅಂಡ್ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಅಂದ್ರೆ ಹಾಲ್ ಟಿಕೆಟ್ ಅನ್ನ ನೀವು ಅಲ್ಲೇ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಸೊ ಈ ತರ ಏನಪ್ಪ ಅಂದ್ರೆ ನಿಮಗೆ ಬಿ ಎಂ ಆರ್ ಸಿ ಎಲ್ ಅಲ್ಲಿ ಅಂದ್ರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಏನಪ್ಪ ಅಂದ್ರೆ ಒಂದು ಸ್ಟೇಷನ್ ಮಾಸ್ಟರ್ ಅಥವಾ ಟ್ರೈನ್ ಕಂಟ್ರೋಲರ್ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಈ ಒಂದು ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ. ಸೊ ನೋಡ್ರಿ ಇಲ್ಲಿ ಅಪ್ಲಿಕೇಶನ್ಸ್ ಲಾಸ್ಟ್ ಡೇಟ್ ಇರೋದು ಯಾವ್ದಪ್ಪ ಅಂದ್ರೆ 31/5/2023. ಬಟ್ ಇದಾದ್ಮೇಲೆ ನೋಡ್ರಿ ಇಷ್ಟು ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಮುಗಿಯಲ್ಲ, ಇದನ್ನ ಒಂದು ಪ್ರಿಂಟ್ ಔಟ್ ಅನ್ನ ತೆಗೆದುಕೊಂಡು ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಇತ್ತೀಚಿನ ಪಾಸ್ಪೋರ್ಟ್ ಭಾವಚಿತ್ರವನ್ನ ಲಗತ್ತಿಸಿ ಅದ್ರ ಮೇಲೆ ಸೈನ್ ಅನ್ನ ಮಾಡಿ ಆ ಹಾರ್ಡ್ ಕಾಪಿಯನ್ನು ಯಾರಿಗೆ ಕಳಿಸ್ಬೇಕಪ್ಪ ಅಂದ್ರೆ ಇವ್ರಿಗೆ ಕಳಿಸ್ಬೇಕು ನೋಡ್ರಿ. ಜನರಲ್ ಮ್ಯಾನೇಜರ್ ಎಚ್ ಆರ್ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, 3rd floor ಬಿ ಎಂ ಟಿ ಸಿ ಕಾಂಪ್ಲೆಕ್ಸ್, ಕೆ ಎಚ್ ರೋಡ್, ಶಾಂತಿನಗರ್, ಬೆಂಗಳೂರು 560027. ಇವರಿಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಅಡ್ರೆಸ್ ಗೆ ಆ ಒಂದು ಅಪ್ಲಿಕೇಶನ್ಸ್ ನ ಕಳಿಸ್ಬೇಕಾಗತ್ತೆ. ಆಮೇಲೆ ನೋಡ್ರಿ ನಿಮ್ಮ ಒಂದು ಏನು ಎನ್ವೆಲಪ್ ಇರುತ್ತಲ್ಲ ಆ ಎನ್ವೆಲಪ್ ಮೇಲೆ ಏನ್ ಬರೀಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪರೇಟರ್. ಸೊ ನೋಡ್ರಿ ಎನ್ವೆಲಪ್ ಮೇಲೆ ಏನ್ ಬರೀಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪರೇಟರ್ ಅಂತ ಬರೀಬೇಕು. ಮತ್ತೆ ಯಾರಿಗೆ ಕಳಿಸ್ಬೇಕಪ್ಪ ಅಂದ್ರೆ ಜನರಲ್ ಮ್ಯಾನೇಜರ್ ಎಚ್ ಆರ್ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, 3rd floor ಬಿ ಎಂ ಟಿ ಸಿ ಕಾಂಪ್ಲೆಕ್ಸ್, ಕೆ ಎಚ್ ರೋಡ್, ಶಾಂತಿನಗರ್, ಬೆಂಗಳೂರು 560027. ಇವರಿಗೆ ಕಳಿಸ್ಬೇಕಾಗತ್ತೆ. ಸೊ ನೋಡ್ರಿ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಫಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ನ ಹಾಕಬೇಕು. ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಿದ್ಮೇಲೆ ಆ ಒಂದು ಅಪ್ಲಿಕೇಶನ್ಸ್ ಏನ್ ಬರುತ್ತಲ್ಲ ಅಪ್ಲಿಕೇಶನ್ ಹಾಕಿದಂತ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ಬೇಕು. ಅದಕ್ಕೆ ಇತ್ತೀಚಿನ ಭಾವಚಿತ್ರವನ್ನ ಲಗತ್ತಿಸಿ ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸೈನ್ ಮಾಡಿ ಆ ಒಂದು ಸೈನ್ ಮಾಡಿದಂತ ಹಾರ್ಡ್ ಕಾಪಿನ ಯಾರಿಗೆ ಕಳಿಸ್ಬೇಕಂದ್ರೆ ಜನರಲ್ ಮ್ಯಾನೇಜರ್ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, 3rd floor ಬಿ ಎಂ ಟಿ ಸಿ ಕಾಂಪ್ಲೆಕ್ಸ್, ಕೆ ಎಚ್ ರೋಡ್, ಶಾಂತಿನಗರ್, ಇವರಿಗೆ ಕಳಿಸ್ಬೇಕು.
ಎನ್ವಲಪ್ ಮೇಲೆ ಏನ್ ಬರಿಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪರೇಟರ್ ಅಂತ ಬರಿಬೇಕಾಗತ್ತೆ. ಅದನ್ನು ಕೂಡ ಏನಪ್ಪ ಅಂದ್ರೆ 7/6/2023 ಸಂಜೆ 4 ಗಂಟೆ ಒಳಗೆ ಕಳಿಸಬೇಕಾಗತ್ತೆ. ಜೊತೆಗೆ ನೋಡ್ರಿ ನಿಮಗೆ ಅಪ್ಲಿಕೇಶನ್ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಏನಪ್ಪ ಅಂದ್ರೆ 31/5/2023. ಸೊ ಇದು ಏನಪ್ಪ ಅಂದ್ರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಅಥವಾ ನಮ್ಮ ಮೆಟ್ರೋದಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗಾರ್ಥಿ ಕಾರ್ಯಕ್ರಮ. ಥ್ಯಾಂಕ್ ಯು.